ಈಗ ವಂದನಾರ್ಪಣೆ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಲೋಕರಂ ಶಂಕರಂ ಲೋಕಶಂಕರಂ. ಸ್ವಾಮಿ ವಿವೇಕಾನಂದರ ಮತ್ತು ಆದಿಶಂಕರಾಚಾರ್ಯರ ವೇದಾಂತ ಸಿದ್ಧಾಂತವನ್ನು ಇವತ್ತಿನ ಯುವ ಜನತೆಗೆ ತಿಳಿಪಡಿಸುವಂಥ ಉದ್ದೇಶದಿಂದ ಶ್ರೀ ಶ್ರೀ ಶಂಕರ ಭಾರತೀ ಸ್ವಾಮಿಗಳು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ದೈವ ಸಂಕಲ್ಪದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಬೃಹತ್ ಸಮಾವೇಶ ಮತ್ತು ಈ ಒಂದು ದೈವಿ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆದಿದ್ದರೆ ಅದು ಪೂಜ್ಯ ಸ್ವಾಮೀಜಿಗಳ ದೈವ ಸಂಕಲ್ಪದ ಶಕ್ತಿಯಿಂದ ಮಾತ್ರ ಸಾಧ್ಯ. ಗುರು ಅಷ್ಟಕದಲ್ಲಿ ಆದಿಶಂಕರರು ಗುರುವಿನ ಮಹತ್ವವನ್ನು ತಿಳಿಸಿ ನಮಗೆ ಹೇಳ್ತಾರೆ. ವಿದೇಶೇಷು ಮಾನ್ಯಃ ಸ್ವದೇಶೇಷು ಧನ್ಯಃ ಸದಾಚಾರ ವೃತ್ತೇಷು ಮತ್ತೋ ನ ಚಾನ್ಯಃ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಪ್ರಪಂಚದಲ್ಲಿ ನಾವು ಏನೇನು ಸಾಧನೆ ಮಾಡಿದ್ರೂ ಆಯಿತು, ಗುರುವಿನ ಒಂದು ಆಶೀರ್ವಾದ ಇಲ್ಲದಲೆ, ಗುರುವಿನ ಕರುಣೆ ಇಲ್ಲದೆ, ಗುರುವಿನ ಆಶೀರ್ವಾದ ಇಲ್ಲದಲೆ ಇದ್ರೇನು ಅಂತ. ನಮ್ಮೆಲ್ಲರಿಗೂ ಶಂಕರ ಭಗವತ್ಪಾದರ ಆಶೀರ್ವಾದ ಮತ್ತು ಕರುಣೆಯನ್ನು, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಕರೆಯನ್ನು ಹೋಗೊಟ್ಟು ಈ ದೇಶದ ಅತ್ಯಂತ ಯಶಸ್ವಿ ಗೃಹ ಸಚಿವರು ಕೇವಲ ಒಂದಿಷ್ಟು ತಿಂಗಳ ಹಿಂದೆ ಇದೇ ಒಂದು ಕ್ಷೇತ್ರಕ್ಕೆ ಬಂದಾಗ ನನಗೆ ಆಶೀರ್ವಾದವನ್ನು ಮಾಡಿ ಕೇವಲ ನಾಲ್ಕೇ ಪದಗಳಲ್ಲಿ ಜೀತ್ಕರ್ ಆವೋ ಬೇಟಾ ಅನ್ನುವಂಥ ಆಶೀರ್ವಾದ ಮಾಡಿ ನಿಮ್ಮೆದುರುಗಡೆ ಇವತ್ತು ಸಂಸದನಾಗಿ ನಿಂತ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂಥ ಅಭಿನವ ಸರ್ದಾರ್ ಪಟೇಲ್ ಅಮಿತ್ ಶಾ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಆದರದಿಂದ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ದೇಶದ ಯುವ ಜನತೆಯ ಪರವಾಗಿ, ಬೆಂಗಳೂರಿನ ಯುವ ಜನತೆಯ ಪರವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗುಟ್ಟು ಬಂದು ಇಡೀ ಕಾರ್ಯಕ್ರಮಕ್ಕೆ ಅತ್ಯಂತ ಶಕ್ತಿಯನ್ನು ನೀಡಿ ಎಲ್ಲ ವಿಧದ ಸಹಕಾರವನ್ನು ನೀಡಿರುವಂಥ, ರಾಜ್ಯದಲ್ಲಿ ಯಾವುದೇ ಧಾರ್ಮಿಕ ಕೆಲಸ ನಡೆದಾಗಲೂ ಕೂಡ ಮುನ್ನೆಲೆಯಲ್ಲಿ ನಿಂತು ಅದನ್ನು ಯಶಸ್ವಿಯಾಗಿ ಮಾಡಿಕೊಡುವಂತಹ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾಗಿರುವಂತಹ BS ಯಡಿಯೂರಪ್ಪನವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮದಲ್ಲಿ ಸಹಕಾರಿಯಾಗಿರುವಂಥ ನೂರಾರು ಶಾಲಾ ಕಾಲೇಜಿನ ಮುಖ್ಯಸ್ಥರುಗಳು, ಪ್ರಾಂಶುಪಾಲರು, ಸಚಿವರುಗಳು, ಸಂಸದರು, ಶಾಸಕರುಗಳು ಎಲ್ಲರೂ ಕೂಡ ಬಂದಿದ್ದೀರಿ, ಮಾಧ್ಯಮದ ಮಿತ್ರರು ಬಂದಿದ್ದೀರಿ, ಪೊಲೀಸ್ನವರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಸ್ವಾಮೀಜಿಗಳ ಪರವಾಗಿ, ವೇದಾಂತ ಭಾರತೀಯ ಪರವಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಇಸ್ ಕಾರ್ಯಕ್ರಮ ಕಾ ಯಶಸ್